ರಮೇಶ್ ಸರ್ ಡೇಟಿವ್ ವಿಷಯಕ್ಕೆ ಬಂದರೆ ಅವರು ಸ್ಪೆಷಲಿ ವೀಕೆಂಡ್ ವಿತ್ ರಮೇಶಿಗೆ ಬಂದಾಗ ಎಕ್ಸ್ಟ್ರಾ ಲಿಬರೇಟ್ ಆಗಿರ್ತಾರೆ ನಮ್ಮ ಜೊತೆಗೆ ಆ್ಯಂಡ್ ಡೆಫಿನೆಟ್ಲಿ ಅವರ ಡೇಟ್ಗಳನ್ನು ಮ್ಯಾಚ್ ಮಾಡಿಕೊಂಡೇ ಹೊಂದಾಣಿಕೆ ಇದು ಮಾಡ್ತಿದ್ದೀವಿ. ಪ್ರೆಷರಿಗೆ ಬಂದಾಗ ಬಹುಶಃ ಮೊದಲನೇ ಅಥವಾ ಎರಡನೇ ಸೀಸನಲ್ಲಿ ಆ ಪ್ರೆಷರ್ಗಳು, ಬಟ್ ಇವಾಗ ಆ ಪ್ರೆಷರನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಒಂದು ಅದ್ಭುತವಾದ ಟೀಮ್ ಇದೆ ನನಗೆ. ಸೊ ಅಷ್ಟು ಪ್ರೆಷರನ್ನು ಅವ್ರ ಮೇಲೆ ಹಾಕಿ ಆ ಜವಾಬ್ದಾರಿಯನ್ನು ಭಾಸ್ಕಿ ಶರಣ ಆ್ಯಂಡ್ ಎಂಟೈರ್ ಟೀಮ್ ಅದನ್ನು ಅದ್ಭುತವಾಗಿ ನಡೆಸ್ಕೊಂಡು ಹೋಗ್ತಾರೆ. ಜವಾಬ್ದಾರಿಗಳನ್ನು ತಗೊಳ್ಳುವಂತಹ ತುಂಬ ಒಳ್ಳೆಯ ತಂಡ ಇದ್ದಾಗ ನೀವು ಮತ್ತೆ ಹೋಗಿ ನಾನು ಹೆಗಲು ಕೊಡ್ತೀನಿ ಅಂತ ಮಾಡಬಾರ್ದು. ಅದನ್ನು ಯಾರು ಆ ತಂಡ ಇದ್ದಾಗ ಅವ್ರಿಗೆ ಅದನ್ನು ಒಪ್ಪಿಸ್ಬೇಕು ಆ್ಯಂಡ್ ಅವ್ರ ಹಿಂದೆ ನಿಂತ್ಕೊಳ್ಳೋದಕ್ಕೆ ಏನು ಸಹಕಾರ ಕೊಡಬೇಕಾಗತ್ತೆ. ಆ್ಯಕ್ಚುಲಿ ಆ ತಂಡಕ್ಕೆ ಅದು ಅಭ್ಯಾಸ ಆಗೋಗಿದೆ. ಲಾಸ್ಟ್ ಮಿನಿಟಲ್ಲಿ ಅಡುಗೆ ಮಾಡಿ ಅದನ್ನು ಬಿಸಿ ಬಿಸಿ ಆಗಿಬಿಡಿಸಿ ಅದೇನು ಗ್ರೇಟ್ ಟ್ರೆಂಡ್ ಅಂತ ಹೇಳ್ಕೊಳ್ಳೋದಿಲ್ಲ, ಬಟ್ ಡೇಟ್ಗಳು ಮ್ಯಾಚ್ ಆಗಬೇಕಾಗತ್ತೆ, ರಿಸರ್ಚ್ ಕ್ಲಿಯರ್ ಆಗಬೇಕಾಗತ್ತೆ ಆ್ಯಂಡ್ ಅಫ್ಕೋರ್ಸ್ ರಮೇಶ್ ಅವ್ರದ್ದು ಡೇಟ್ ಮ್ಯಾಚ್ ಆಗಬೇಕಾಗತ್ತೆ, ಎಲ್ಲವನ್ನೂ ಸೇರಿ ಆಗಾಗುತ್ತೆ. ಬಟ್ 9 ಗಂಟೆಗಂತೂ ಎಪಿಸೋಡ್ ಟೆಲಿಕಾಸ್ಟ್ ಆಗತ್ತಲ್ಲ ಶರಣ. ಫ್ರೀಡಮ್ ಆಪಲ್ ಕಲ್ತು ಕ್ಯಾಂಡಲ್ ತಯಾರಿ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಕ್ಯಾಂಡಲ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಇನ್ಫ್ಯಾಕ್ಟ್ ಏನಾಗಿದೆ ಅಂದ್ರೆ ಸರ್, ನನ್ನ ಕ್ಯಾಲೆಂಡರ್ ಪರ್ಸನಲ್ ಕ್ಯಾಲೆಂಡರ್ ಇದೆಯಲ್ಲ ಗೂಗಲ್ ಕ್ಯಾಲೆಂಡರ್, ನಾನು ನನ್ನ ಹೆಂಡತಿ ಹತ್ರ ಮಾತ್ರ ಅದನ್ನು ಶೇರ್ ಮಾಡಿದ್ದೆ. ನಾನು ಬೆಳಗಿನ ಸಂಜೆವರೆಗೆ ಏನೇನು ಮಾಡ್ತೀನಿ ನನ್ನ ಹೆಂಡತಿಗೆ ಗೊತ್ತು, ಈಗ ಶ್ರೀಕಾಂತಿಗೆ ಗೊತ್ತು, ಅವನು ಸೇರ್ಕೊಂಡ್ಬಿಡ್ಯಾನ ಕ್ಯಾಲೆಂಡರ್ಲಿ. ನಾನು ಸಣ್ಣ ಕಮಿಟ್ಮೆಂಟ್, ಈ ಸ್ಕೂಲಿಗೆ ಇವತ್ತು ಸ್ಪೀಚ್ ಕೊಡೋಕೆ ಹೋಗ್ತಾ ಇದ್ದೀನಿ ಅಂದರೆ ಶ್ರೀಕಾಂತಿಗೆ ಗೊತ್ತಿರುತ್ತೆ. ಆದರೆ ನಾನು ಏನೇನು ಕಮಿಟ್ಮೆಂಟ್ಸ್ ಇದೆಯೋ, ಏನು ಕಮಿಟ್ ಮಾಡಿದ್ರು ಇಮಿಡಿಯೇಟಾಗಿ ಅವ್ರಿಗೆ ಇನ್ಫಾರ್ಮ್ ಮಾಡಿಬಿಡ್ತೀನಿ, ಸೊ ದಟ್ ಅವ್ರ ಪ್ಲ್ಯಾನಿಂಗ್ ಮಾಡೋಕ್ಕೆ ಎಲ್ಲೂ ಕ್ಲಾಶ್ ಆಗಬಾರ್ದು ಅಂತ. ಈಗ ಶಿವಾಜಿ ಸುರತ್ಕಲ್ ಪ್ರಮೋಷನ್ ಇವತ್ತು ಇಲ್ಲಿಗೆ ಹೋಗ್ತಾ ಇದ್ದೀನಿ, ಎಲ್ಲ ಅವ್ರಿಗೆ ಹೇಳ್ಬಿಡ್ತೀನಿ, ಅದರ ಥರ ಅವರು ಮ್ಯಾನೇಜ್ ಮಾಡ್ತಿದ್ದಾರೆ. ಫ್ರೀಡಮ್ ಆಪಲ್ ಕಲ್ತು ಕ್ಯಾಂಡಲ್ ತಯಾರಿ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಕ್ಯಾಂಡಲ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.